subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ನಾನು ನಿಮಗೆ ಇವತ್ತು ಮೈಸೂರು ಕಡೆಯಲ್ಲ ಮದುವೆ ಸಮಾರಂಭಕ್ಕೆ ಮಾಡುವಂಥ ಕೂಟ ನೋಡಿ, ಅದು ಕೂಟ ಆಗಿದೆ, ರೆಡಿಯಾಗಿದೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ನೋಡಿ, ಅದು ರೆಡಿಯಾಗಿರೋ ಕೂಟಿಗೆ ಒಗ್ಗರಣೆ ಹಾಕಿರೋದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಒಗ್ಗರಣೆ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ. ಈಗ ಏನೆಲ್ಲ ಬೇಕು ಅಂತ ನೋಡೋಣ. ಈಗ ನೋಡಿ, ಇದಕ್ಕೆ ಕಟ್ ಮಾಡಿರುವಂಥ ಬೀನ್ಸು, ಕ್ಯಾರೆಟು, ಕಡಲೆಕಾಯಿ ಬೀಜ, ಆಲೂಗಡ್ಡೆ ಮತ್ತು ಸೀಮೆ ಬದನೆಕಾಯಿ ಇಷ್ಟೆಲ್ಲ. ಇದರ ಸೀಮೆ ಬದನೆಕಾಯಿ ಬದಲಾಗಿ ನೀವು ಸೀಕುಂಬಳಕಾಯಿ ಕೂಡ ಹಾಕ್ಬೋದು. ಈಗ ಮಸಾಲೆ ಪೌಡ್ರದ್ದು, ಕಡಲೆಬೇಳೆ, ಚಕ್ಕೆ, ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಬೀಜ, ಹಾಗೆ ಕೊಬ್ಬರಿ, ಒಣ ಕೊಬ್ಬರಿ, ಜೀರಿಗೆ, ಪೆಪ್ಪರು ಮತ್ತು ಬ್ಯಾಡಗಿ ಮೆಣಸಿನಕಾಯಿ. ಹಾಗೆ ನೋಡಿ ಒಗ್ಗರಣೆ, ಕರಿಬೇವಿನ ಸೊಪ್ಪು, ಸಾಸಿವೆ, ತೊಗರಿಬೇಳೆ ನೆನೆಸಿರುವಂಥದ್ದು ಮತ್ತು ಅರಿಶಿನ ಪುಡಿ. ತೊಗರಿಬೇಳೆ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಅದ್ರ ನೀರೆಲ್ಲ ತೆಗೆದು ಕಾಲು ಕಪ್ಪು ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳಿ. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಡಿಶ್ ಅಷ್ಟು ಚೆನ್ನಾಗಾಗುತ್ತೆ, ಯಾಕಂದರೆ ಅದ್ರ ಜೊತೆ ಕಂಬೈನ್ ಆಗಿ ಬಂದು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ 1/4 teaspoon ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 2 ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಮತ್ತು 1 teaspoon ಎಣ್ಣೆ, ಸಾಧಾರಣವಾಗಿ 1¼ cup ನೀರು ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಬೇಕು. ಇಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಲ್ಲ, ಈ ಇದರದ್ದು ಫ್ಲೇವರು, ಮತ್ತು ಈ ಬೇಳೆದು ಮತ್ತು ಮಸಾಲೆ ಫ್ಲೇವರಾಗಿ ಡಿಶ್ ತುಂಬ ಚೆನ್ನಾಗಾಗುತ್ತೆ. ಈಗ 1 teaspoon ಎಣ್ಣೆನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಡಿ, ಅದು ಕಾಯತ್ಲು. ಅದನ್ನು ಲೋ ಫ್ಲೇಮ್ಗೆ ಸ್ವಿಚ್ ಮಾಡಿ 2 teaspoon ಕಡಲೆಬೇಳೆ ಎಲ್ಲ ಒಂದು ರೋನಲ್ಲಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಸತಿ ಫ್ರೈ ಮಾಡಿದರೆ ಆಗುತ್ತೆ, ರೋಸ್ಟ್ ಮಾಡಿದರೆ. 2 teaspoon ಉದ್ದಿನ ಬೇಳೆ, 4 teaspoon ಕೊತ್ತಂಬರಿ ಬೀಜ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋದು. ಮತ್ತು ಸ್ಟೀರ್ ಮಾಡ್ತಾ ಇದ್ದರೆ ಆ ಹೀಟ್ಗೆ 1 teaspoon ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಿ ಬಂದುಬಿಡುತ್ತೆ ರೋಸ್ಟಾಗಿ. 1 teaspoon ಜೀರಿಗೆ ಕಾಳು, ಹಾಗೆ ನಾನು ಮನೇದು ಪೆಪ್ಪರ್ ಕಾರ್ನ್ ಅಂತ 10 ಹಾಕಿದ್ದೀನಿ, ಹೊರಗಡೆಯಿಂದ ತಂದರೆ 5-6 ಜಾಸ್ತಿ ಹಾಕಬೇಕಾಗತ್ತೆ. 1 inch ಚಕ್ಕೆ ಪೀಸು, ಗೊತ್ತಲ್ಲ ಚಕ್ಕೆ ಹಾಕಿದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಡಿಶ್ಶು. ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ತಾ ಇರಿ, ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಅದು ಅರೋಮೆಟಿಕ್ಕಾಗಿ ಕ್ರಿಸ್ಪಿ ಆಗಬೇಕು. ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಆಲ್ಮೋಸ್ಟ್ ಫ್ರೈ ಆಗಿದೆ ಕಾಣುತ್ತಲ್ಲ. ಈಗ ಅದಕ್ಕೆ 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಷ್ಟು ಮೆಣಸಿನ್ಕಾಯಿ ಐಡಿಯಲ್ ಆಗುತ್ತೆ, ಅಂದರೆ ಐಡಿಯಲ್ಲು ಸ್ಪೈಸು. ಮತ್ತು ಕೊಬ್ಬರಿ ಹಾಕಿದ್ದೀನಿ ನಾನು 1/3 cup, ಕೊಬ್ಬರಿ ಹಾಕಿದರೆ 1/3 cup, ಹಸಿ ತೆಂಗಿನಕಾಯಿ ಹಾಕಿದರೆ 1/4 cup ಹಾಕಬೇಕಾಗತ್ತೆ. ಬಟ್ ಕೊಬ್ಬರಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಣಗಿದ್ದಾಗಿದ್ದರಿಂದ ಚೆನ್ನಾಗಿ ಒದಗಿ ಬಂದು ತುಂಬಾ ಚೆನ್ನಾಗಾಗುತ್ತೆ. ಇದು ಇವಾಗ ಅದನ್ನು ಕ್ರಿಸ್ಪಿ ಆಗೋ ತನಕ, ಅರೋಮೆಟಿಕ್ ಆಗೋ ತನಕ ನೋಡಿ, ಆಯಿತು ನೋಡಿ. ಈಗ ಅದು ಈಗ ಅದಕ್ಕೆ ನಾವು ತಣ್ಣಗಾಗೋ ತನಕ ವೆಜಿಟೇಬಲ್ಸ್ನ ಪ್ಯಾನ್ಗೆ ಹಾಕ್ಕೊಳ್ಳೋಣ. 2-3 cup ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿಡಿ. ಹಾಗೆ ಅದಕ್ಕೆ ಕಟ್ ಮಾಡಿರೋಂಥ ಫ್ರೆಂಚ್ ಬೀನ್ಸು ಎಳೆದು ಹಾಕ್ಕೊಳ್ಳಿ, ಎಳೆದು ಹಾಕಿದಷ್ಟು ಒಳ್ಳೆಯದು. ರಿಂಗ್ ಬೀನ್ಸ್ ಸಿಗುತ್ತಲ್ಲ ಈಗ ಫ್ರೆಂಚ್ ಬೀನ್ಸ್, ರಿಂಗ್ ಬೀನ್ಸ್ ಅದು. ಹಾಗೆ 3/4 cup ಕ್ಯಾರೆಟ್, ಮತ್ತು ಕ್ಯಾರೆಟ್ ಗೊತ್ತಲ್ಲ ಈ ಡಿಶ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ 2/3 cup ಸೀಮೆ ಬದನೆಕಾಯಿ, ಚೌ ಚೌ ಅಂತಾರಲ್ಲ ಅದು. ಹಾಗೆ 2/3 cup ಐ ಮೀನ್ 3/4 cup ಕಟ್ ಮಾಡಿರೋಂಥ ಆಲೂಗಡ್ಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ. 1/4 cup ಕಡಲೆಕಾಯಿ ಬೀಜ, ಇದು ಒಂದು ಎಕ್ಸ್ಟ್ರಾಆರ್ಡಿನರಿ ಫ್ಲೇವರ್ ಕೊಡುತ್ತೆ ಡಿಶ್ಗೆ, ಯಾಕಂದರೆ ಬೆಂದುಬಿಟ್ಟು ಬಂದು ತಿನ್ನಬೇಕಾದ್ರೆ ಕ್ರಂಚಿ ಕ್ರಂಚಿ ಆಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾವು ಬೇಳೆಗೆ ಹಾಕಿರೋ ಸ್ವಲ್ಪ ಆಮೇಲಿಂದ ನೋಡ್ಕೊಂಡು ಹಾಕ್ಕೋಬೋದು. ಪ್ರೋಟೋಕಾಲ್ ಟರ್ಮರಿಕ್ ಪೌಡ್ರು 1/5 teaspoon ಹಾಕ್ಕೊಳ್ಳಿ. ಅಲ್ಲಿ ಬೇಳೆ ಕೂಡ ಹಾಕ್ಕೊಂಡಿದ್ದೀವಿ ನಾವು ಬೇಯಿಸ್ಬೇಕಾದ್ರೆ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಇವಾಗ ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಚೆನ್ನಾಗಿ ಬೇಗ ಕುಕ್ಕಾಗಿ ಬರುತ್ತೆ. ಎಲ್ಲ ಎಳೆ ವೆಜಿಟೇಬಲ್ಸು ಫ್ರೆಶ್ ಅಲ್ವಾ. ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 6-8 minutes ಆಗುತ್ತೆ. ಇವಾಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. ಮಸಾಲೆ ನಾವು ಹುರಿದಿದ್ದಿದೆಯಲ್ಲ ಅದರದ್ದು ಪೌಡ್ರು. ಈಗೆಲ್ಲ ರೋಸ್ಟೆಡ್ ಇಂಗ್ರೀಡಿಯೆಂಟ್ಸ್ ತಣ್ಣಗಾಗಿದೆ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ.
ಮೀಡಿಯಂ ಫೈನ್ ಪೌಡ್ರು ಮಾಡ್ಕೊಳ್ಳಿ. ಈಗ ಬೆಂದಿದೆಯಾ ಅಂತ ನೋಡೋಣ. ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ, ಎಲ್ಲ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ, ಎಲ್ಲನೂ ಬೆಂದಿದೆ. ಈಗ ನಾವು ಮಾಡ್ಕೊಂಡಿರುವಂಥ ಪೌಡರ್ನ ಅದಕ್ಕೆ ಹಾಕ್ಕೊಳ್ಳೋಣ. ಇಷ್ಟು ವೆಜಿಟೇಬಲು ದಾಲುಗೆ ಈ ಕ್ವಾಂಟಿಟಿ ಪೌಡ್ರ್ ಪರ್ಫೆಕ್ಟಾಗತ್ತೆ. ಪರ್ಫೆಕ್ಟ್ ಮೆಜರ್ಮೆಂಟು. ಬೇಕಾದರೆ ಮಾಡಿ ನೋಡಿ, ನೀವು ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಬರೀರಿ. ತುಂಬ ಚೆನ್ನಾಗಾಗುತ್ತೆ ರೀ, ಡಿಶ್ ಮಾತ್ರ ಫಸ್ಟ್ ಕ್ಲಾಸಾಗತ್ತೆ. ಯಾವತ್ತೂ ಯಾವಾಗಲೂ ದಿಢೀರಂತ ಮಾಡ್ಬೋದು ಇದನ್ನು. ಈಗ ಬಾಯ್ಲ್ ಮಿಕ್ಸ್ ಮಾಡಿ ಅದನ್ನು. ಇವಾಗ ನೋಡಿ ಮಿಕ್ಸ್ಚರ್ ಬಾಯ್ಲ್ ಆಗ್ತಾ ಇದೆ, ಕಾಣ್ತಾ ಇದೆಯಲ್ಲ. ಲೋ ಫ್ಲೇಮಲ್ಲೇ ಮಾಡಿ, ಆವಾಗ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಈಗ ಅದಕ್ಕೆ ನಾವು ಕುಕ್ ಮಾಡಿರುವಂಥ ಬೇಳೆಯನ್ನು ಹಾಕ್ಕೊಳ್ಳಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ನಾವು ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲೇಬೇಕು, ಯಾಕಂದರೆ ಬೇಳೆ ಹಾಕಿದ್ದೀವಿ, ಮಸಾಲ ಪೌಡ್ರ್ ಎಲ್ಲ ಹಾಕಿದ್ದೀವಲ್ಲ. ಈಗ ಮಿಕ್ಸು ಆದಮೇಲೆ, ಡಿಶ್ಗೆ ಒಂದು ಮಿಕ್ಸ್ ಕೊಟ್ಟಮೇಲೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕು. ಹಾಕ್ಕೊಳ್ಳಿ ನೀರು, ಇನ್ನೂ ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೋಬೋದು, ಯಾಕಂದರೆ ಇದು ಉಳಿದಿದ್ದು ಗಟ್ಟಿ ಆಗಬಾರ್ದು ಅಂತಾದರೆ ನಾವು ಈಗಲೇ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಬೇಕು. ಇನ್ನೊಂದು ಸತಿ ಮಿಕ್ಸ್ ಮಾಡಿ ಅದನ್ನು. ಇವಾಗ ನಿಮಗೆ ತೆಳು ಕಾಣುತ್ತೆ, ಬಟ್ ಆಮೇಲೆ ಅದು ದಪ್ಪ ಬರುತ್ತೆ. ಆಯ್ತಲ್ಲ, ಚೆನ್ನಾಗೊಂದು ಮಿಕ್ಸ್ ಕೊಟ್ರಲ್ಲ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ನೋಡಿ ಇವಾಗ ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಗಮ್ ಅಂತ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇನ್ನೊಂದು ಸತಿ ಚೆನ್ನಾಗೊಂದು ಮಿಕ್ಸ್ ಕೊಡಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಆವಾಗ ನಿಮಗೆ ತಳ ಹತ್ತೋದಿಲ್ಲ. ಯಾವ ಪಾತ್ರೆ ಆದ್ರೂ ತಳ ಹತ್ಬಿಡತ್ತಲ್ವಾ, ಇದು ದಪ್ಪ ಪಾತ್ರೆ ಅದು ಹೇಳಿದ್ದು. ಆಯ್ತಲ್ಲ, ಈಗ ಇದನ್ನು ಕವರ್ ಮಾಡಿಬಿಟ್ಟು ಒಂದು ಬದಿಲಿಡಿ. ಹೇಗು ಬಾಯ್ಲ್ ಆಯಿತು, ಡಿಶ್ ರೆಡಿ ಆಯಿತು. ನಾನು ಮಧ್ಯದಲ್ಲಿ ನೀರು ಕೂಡ ಹಾಕಿದ್ದೀನಿ ಅದಕ್ಕೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ. ಇವಾಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಒಗ್ಗರಣೆಗೆ 2 ಟೀಸ್ಪೂನು ಕುಕಿಂಗ್ ಆಯಿಲು, ಬೇಕಾದರೆ ಕೋಕೋನಟ್ ಆಯಿಲ್ ಹಾಕ್ಬೋದು, ಬೇಕಾದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೋಬೋದು. 1 ಟೀಸ್ಪೂನು ಕಾದ ನಂತರ ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ನೋಡಿ ಅದು ಚಟಪಟ ಅಂತ ಇದೆ ಆಗಲೇ. ಇದಕ್ಕೇನು ದೊಡ್ಡ ಒಗ್ಗರಣೆ ಇಲ್ಲ, ಖಾಲಿ ಸಾಸಿವೆ ಮತ್ತು ಕರಿಬೇವು ಅಷ್ಟೇ, ಮತ್ತು ಕರಿಬೇವಿನ ಸೊಪ್ಪು ಹಾಕಿ. ಈಗ ಆಯ್ತಲ್ಲ, ಒಗ್ಗರಣೆ ರೆಡಿ ಆಯ್ತಲ್ವಾ. ಇದನ್ನು ನಾನಿವಾಗ ಡಿಶ್ನ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ. ಸೀಸನಿಂಗ್ ರೆಡಿ ಆಯಿತು, ಈಗ ಟ್ರಾನ್ಸ್ಫರ್ ಮಾಡಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ, ತುಂಬ ಚೆನ್ನಾಗಾಗುತ್ತೆ. ಒಂದು ಅನ್ನದ ಜೊತೆಗೆ ಇದ್ದಿದ್ದು ಬಿಟ್ಟರೆ ಬೇರೆ ಏನೂ ಬೇಕಂತಲೇ ಇಲ್ಲ. ಒಂದು ಪಾಪಡ್ ಕೂಡ ಸಾಕಾಗುತ್ತೆ, ಅದು ಕೂಡ ಬೇಡ, ಹಾಗೆ ಎಂಜಾಯ್ ಮಾಡ್ಬೋದು. ರೆಡಿ ಆಯ್ತು ನಿಮಗೀಗ ಮೈಸೂರು ಕೂಟು, ಮದುವೆ ಸಮಾರಂಭಗಳಲ್ಲಿ ಬಳಸುವಂಥ ಮೈಸೂರು ಕೂಟಿದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಇನ್ನೂ ಕೆಲವು ಕೂಟ್ ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ.